ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ಇದೀಗ ವಾರ್ತೆಗಳು. ಭಟ್ಕಳದಲ್ಲಿ ಮನೆಯ ಮುಂದೆ ನಿಲ್ಲಿಸಿದ ಬೈಕ್ ಕಳ್ಳತನ ಮಾಡಿದ ಆರೋಪಿಯ ಬಂಧನ. ದ್ವಿಚಕ್ರ ವಾಹನ ಭಟ್ಕಳ ನಗರ ಠಾಣಾ ಪೊಲೀಸರ ವಶಕ್ಕೆ. ಭಟ್ಕಳ ತಾಲೂಕಿನ ಜುಕಾಕೋ ಹೌಸ್ ಮುಖ್ಯ ರಸ್ತೆ ಮನೆಯೊಂದರ ಮುಂದೆ ಏಪ್ರಿಲ್ 5ರಂದು ನಿಲ್ಲಿಸಿದ ಹೋಂಡಾ ಕಂಪನಿಯ ಡಿಒ ಸ್ಕೂಟರ್ ಕಳ್ಳತನ ಮಾಡಿದ ಆರೋಪಿಯನ್ನು ಭಟ್ಕಳ ನಗರ ಠಾಣೆಯ ಪೊಲೀಸರು ಬಂಧಿಸಿ 20,000 ಬೆಲೆಬಾಳುವ ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಭಟ್ಕಳ ತಾಲೂಕಿನ ಆಜಾದ್ ನಗರ 7ನೇ ಕ್ರಾಸ್ ಶೇಡ್ಕುಳಿ ಹೊಂಡದ ಫಾರೂಕ್ ಉಲ್ಲಾ ತಂದೆ ಭೋಗಿ ಬಾಷಾ ಬಂಧಿತ ಆರೋಪಿಯೂ ಆಗಿದ್ದಾರೆ. ಇನ್ನು ಈ ಕುರಿತು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾರ್ಯಾಚರಣೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶಿವಪ್ರಕಾಶ್ ದೇವರಾಜು ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಎಸ್ ಬದ್ರಿನಾಥ್ ಕಾರ್ವಾರ್ ಅವರ ಮಾರ್ಗದರ್ಶನದಲ್ಲಿ ಭಟ್ಕಳ ಡಿವೈಎಸ್ಪಿ ಕೆಯು ಬೆಳ್ಳಿಯಪ್ಪ ನೇತೃತ್ವದಲ್ಲಿ ಸಿಪಿಐ ದಿವಾಕರ್, ನಗರ ಠಾಣಾ ಪಿಎಸ್ಐ ಕುಮಾರಿ ಸುಮಾಬಿ, ಪಿಎಸ್ಐ ಎಚ್ಬಿ ಕುಡ್ಕುಂಟಿ ಹಾಗೂ ಪ್ರೊಬೇಷನರಿ ಪಿಎಸ್ಐ ಸಿದ್ದಪ್ಪ ಗುಡಿ, ಎಎಸ್ಐ ನವೀನ್ ಬೋರ್ಕರ್ ಹಾಗೂ ಸಿಬ್ಬಂದಿಗಳಾದ ದಿನೇಶ್ ನಾಯಕ್, ಈರಣ್ಣ ಪೂಜೇರಿ, ಲೋಕಪ್ಪ ಕತ್ತಿ, ಭಾಗಪ್ಪ ಕಡ್ಕಲ್ ಹಾಗೂ ಚಾಲಕ ಯಶವಂತ್ ನಾಯಕ್ ತಂಡವು ಆರೋಪಿತನನ್ನು ಪತ್ತೆ ಮಾಡಿ ವಿಚಾರಣೆಗೊಳಪಡಿಸಿ ಆರೋಪಿತನಿಂದ ಹೊಂಡಾ ಕಂಪನಿಯ ಡಿಒ ಸ್ಕೂಟರ್ ಅನ್ನು ವಶಪಡಿಸಿಕೊಂಡು ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು.